ಯಾಕೆ ರಪರಪ ಅಂತ ಮಾತಾಡಿದ್ರಿ? ಎಷ್ಟು ರಕ್ತ ಬರ್ತಿತ್ತು? ಬಿಟ್ಟಿದ್ರೆ ಬಿದ್ದೋಗ್ತಿದ್ಲು, ಇನ್ನೇನ್ ಮಾಡ್ಲಿ? ಮಾತಾಡೋದೇ ಆಗಿದ್ರೆ ಪಿಸ್ ಪಿಸ ಅಂತ ಮಾತಾಡ್ಬೇಕಾಗಿತ್ತು, ಯಾಕೆ ಜೋರಾಗಿ ಮಾತಾಡಿದ್ರಿ? ಇದು ಬಿಡು ವಿದ್ಯಾ, ಶೀಸ್ ರೆಡಿಕ್ಯುಲಸ್. ರಕ್ಷ ಈ ತರ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಲ್ಲ, ಅವಳ ಪ್ರೀತಿನ ನಿಮ್ಗೆ ಅರ್ಥ ಮಾಡ್ಸಕ್ ಹಾಗೆ ಮಾಡಿದ್ಲು ಅಷ್ಟೇ. ಡು ಯು ಕಾಲ್ ದಟ್ ಲವ್? ಅವಳು ತನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೋಬೇಕಾ? ಪ್ರೀತಿ ಅನ್ನೋದು ಆ ಥರ ಎಕ್ಸ್ಪ್ರೆಸ್ ಮಾಡೋದಲ್ಲ, ಅದಿರುತ್ತೆ. ಎಲ್ಲರ ಪ್ರೀತಿನೂ ಒಂದೇ ಥರ ಇರುತ್ತಾ? ಒಬ್ಬೊಬ್ರ ಪ್ರೀತಿ ಡಿಫ್ರೆಂಟ್ ಆಗಿರುತ್ತೆ. ರಕ್ಷಂದು ಸ್ವಲ್ಪ ಅತಿಯಾದ ಪ್ರೀತಿ. ಅದು ಪ್ರೀತಿ ಅಲ್ಲ, ಪ್ರೀತಿ ಅಂದ್ರೆ ಒಬ್ರನ್ನ ಬದುಕೋಕ್ ಬಿಡೋದು, ಅವ್ರ ನೆಗೆಟಿವ್ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಬದುಕಕ್ಕೆ ಕಲಿಯೋದು. ನೀ ನನ್ನ ಪ್ರಪಂಚ ಅಂದಮೇಲೆ ನಂಬಿಕೆ ಇರಬೇಕು. ಮುಷ್ಟಿ ಇಟ್ಕೊಂಡೆ ಪ್ರೀತಿ ಸಿಗಲ್ಲ. ಪ್ರೀತಿ ಮರಳ್ತಾರ, ಫ್ರೀಯಾಗಿ ಬಿಟ್ಟಷ್ಟು ನಮಗೆ ಎಷ್ಟು ಉಳಿಬೇಕೋ ಅಷ್ಟು ಉಳಿದೇ ಉಳಿಯುತ್ತೆ. ಅವಳಿಗೆ ಗೊತ್ತು ಪ್ರೀತಿ ಬಗ್ಗೆ. ಪ್ರೀತಿ ಅಂದ್ರೆ ಜೀವ ಕೊಡೋದಲ್ಲ, ಹೆದರಿಸಿ ಪ್ರೀತಿ ಮಾಡುವಂತ ಕಿತ್ಕೊಳ್ಳೋದಲ್ಲ. ನಿಜವಾದ ಪ್ರೀತಿ ಅಂದ್ರೆ ನಂಬಿಕೆ ಇರುತ್ತೆ, ಭಯ ಇರಲ್ಲ. ಸತ್ತೋದ್ರೆ ಏನ್ ಪ್ರೂವ್ ಆಗುತ್ತೆ? ಸಾಯೋದು ಹೇಡಿಗಳು. ನಾನು ಪ್ರೀತಿಸ್ತೀನಿ, ನೀನ್ ಕೂಡ ಪ್ರೀತಿ ಮಾಡು ಅನ್ನೋದು ಬಿಸ್ನೆಸ್ ಆಗುತ್ತೆ, ಪ್ರೀತಿ ಆಗಲ್ಲ. ಯಾವುದೇ ಸೆಲ್ಫಿಶ್ನೆಸ್ ಇಲ್ಲದೆ ಪ್ರೀತಿಸಿದ್ರೆ ಅದು ನಿಜವಾದ ಪ್ರೀತಿ. ಈ ತರ ಚೀಪ್ ಥಾಟ್ಸ್ ಅವಳಿಗೆ ಯಾಕೆ ಬರುತ್ತೆ? ಇನ್ನೊಂದು ಸಾರಿ ಅವಳೇನಾದ್ರೂ ನನ್ನ ಎದುರು ಬಂದ್ರೆ ನಾನಂತೂ ಮಾತಾಡ್ಸಲ್ಲ. ಪ್ರೀತಿಗೋಸ್ಕರ ಸಾಯೋದಂತೆ, ವಾಟ್ ರಬ್ಬಿಶ್. ಪ್ರೀತಿ ಬದುಕ ಕಲಿಸುತ್ತೆ, ಅದು ಅವಳಿಗೆಲ್ಲ ಅರ್ಥ ಆಗುತ್ತೆ. ಕಾವ್ಯ ಪ್ರೀತಿ ಬಗ್ಗೆ ಕೇಳಿದಾಗ ನಿಮಗ್ ಬಾಯೇ ಬರ್ಲಿಲ್ಲ, ಇವಾಗೇನು ಪ್ರೀತಿ ಬಗ್ಗೆ ಬಡಬಡ ಅಂತ ಮಾತಾಡ್ತಾ ಇದ್ದೀರಾ? ನಿಮಗ್ಯಾರು ಹೇಳ್ಕೊಟ್ರು? ಇನ್ಯಾರು, ನೀನೇ ನನಗೆ ಪ್ರೀತಿಸೋಕೆ ಹೇಳ್ಕೊಟ್ಟಿರೋದು.